ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರುಣಾಶ್ರೀ ಕಿಚನ್ ಸೈನ್ ಬ್ಲಾಕ್ಸ್ ಈ ದಿನ ನಮ್ಮ ವಿಡಿಯೋದಲ್ಲಿ ಒಳ್ಳೆಯ ಟೇಸ್ಟಿ ಮತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮೇತಿ ಚಿಕನ್ ಕರಿ ರೆಸಿಪಿ ಬಹಳ ಸುಲಭವಾಗಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ಚಪಾತಿ ರೊಟ್ಟಿ ಪುಲ್ಕಾ ಪೋರಿ ಈವನ್ ಅನ್ನದಲ್ಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಈ ಮೇತಿ ಚಿಕನ್ ಕರಿ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿ ಹಾಗಾದರೆ ತಡ ಮಾಡೋದು ಬೇಡ ಈ ಮೇಥಿ ಚಿಕನ್ ಕರಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೇಥಿ ಚಿಕನ್ ಕರಿಗೆ ಬೇಕಾಗುವಂಥ ಮಸಾಲ ಕೊಬ್ಬರಿ ಒಂದು ಕಪ್ಪು ಕೊಬ್ಬರಿನ ಒಂದು ಕಪ್ಪದಷ್ಟು ನಾನು ಜಾರಲ್ಲಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ಒಂದು ಸ್ಪೂನು ಸಾಜೀರ ಸ್ವಲ್ಪ ಚಕ್ಕೆ ಮೂರು ಯಾಲಕ್ಕಿ ಮತ್ತು ನಾಲ್ಕರಿಂದ ಐದು ಲವಂಗ ಇದ್ರ ಜೊತೆಗೆ ಒಂದು ಸ್ಪೂನ್ ಪಾಪಿ ಸೀಡ್ಸ್ ಕಸಕಸೆ ಅಂತಾರಲ್ಲ ಅದನ್ನು ಸ್ವಲ್ಪ ಪುಡಿಯಾಗಿ ಮಾಡ್ಕೋಬೇಕು ಈ ಪುಡಿ ಆದ ನಂತರ ಇದಕ್ಕೆ ನಾನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ರುಬ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಮಿಕ್ಸಿ ಆದ ನಂತರ ಇದಕ್ಕೆ ಸರಿಯಾಗಿ ಸ್ವಲ್ಪ ನೀರು ಹಾಕಿ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಸುಮಾರು ನಾನು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಎರಡು ಮತ್ತು ಉದ್ದಗೆ ಕಟ್ ಮಾಡಿದ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚದಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೆಂಪುಗಾಗೋವರೆಗೂ ಮಿಕ್ಸ್ ಮಾಡ್ತಾಯಿರಿ ನಾನು ಈ ಚಿಕನ್ ಮೆಥಿ ಕರಿ ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಸರಿ ತೊಳ್ಕೊಂಡು ಇದನ್ನು ಉಪ್ಪು ನೀರಲ್ಲಿ ನೆನ್ಟಿ ನೆನೆಸಿಟ್ಟಿದ್ದೀನಿ ನಂತರ ಈ ಚಿಕನನ್ನು ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿರೋಂಥ ನೀರಿನ ಅಂಶ ಹೊರಗೆ ಬಿಡುತ್ತೆ ಸೊ ಈ ರೀತಿ ಐದು ನಿಮಿಷ ಆದ ನಂತರ ನೋಡಿ ಸೊ ನೀರಿನ ಅಂಶ ಎಲ್ಲ ಚಿಕನ್ನಿಂದ ಹೊರಗಡೆ ಬಂದಿದೆ ಇದನ್ನು ನಾವು ಲೋ ಗ್ಯಾಸ್ ಫ್ಲೇಮಲ್ಲೇ ಮಾಡಬೇಕು ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಅರಿಶಿಣ ಎರಡರಿಂದ ಮೂರು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಮುಚ್ಚಿಟ್ಟು ಐದು ನಿಮಿಷ ಆದ ನಂತರ ತೆಗೆದು ನೋಡಿ ಸೊ ಈ ರೀತಿ ಇದರಲ್ಲಿನ ನೀರು ನೀರಿನ ಅಂಶ ಮತ್ತು ಎಣ್ಣೆ ಎಣ್ಣೆ ಕೂಡ ಹೊರಗೆ ಇದೆ ಈಗ ನಾನು ಇದಕ್ಕೆ ಪೇಸ್ಟ್ ಮಾಡಿದ ಮಸಾಲಾನ ಹಾಕ್ತಾಯಿದ್ದೀನಿ ಮಸಾಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡಿ ಯಾವ ರೀತಿ ಕಲರ್ ಟೆಕ್ಸ್ಚರ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನು ನಾವು ಹತ್ತು ನಿಮಿಷ ಕಾಲ ಈ ರೀತಿ ಮುಚ್ಚಿಟ್ಟು ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಈಗ ನಾನು ಟೊಮೊಟೊ ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣಲ್ಲ ಟೊಮೊಟೊ ಕಾಯಿ ಪೇಸ್ಟು ಮತ್ತು ಮಿಕ್ಸ್ ಜಾರಲ್ಲಿರುವಂಥ ಸ್ವಲ್ಪ ಮಿಕ್ಸನ್ ಕಂಟೆಂಟನ್ನು ನೀರಲ್ಲಿ ಹಾಕಿ ಇದರಲ್ಲಿ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಈಗ ಒಂದು ಅಷ್ಟು ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು ಹಾಕಿ ಇದನ್ನು ಹತ್ತು ನಿಮಿಷ ಕಾಲ ಲೋ ಫ್ಲೇಮ್ ಮೀಡಿಯಲ್ಲೇ ಇಟ್ಟು ಕುದಿಸ್ಬೇಕು ವಾವ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಕರಿ ಸೊ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಈ ಗ್ರೇವಿ ತಿಕ್ಕಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲ್ ಥರ ಆಗುತ್ತೆ ಸೊ ಹಾಗಾಗಿ ನಾನು ನೀರು ಸ್ವಲ್ಪ ಆ ಅರ್ಧ ಗ್ಲಾಸ್ದಷ್ಟು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ನಿ ಗ್ರೇವಿ ಕನ್ಸಿಸ್ಟೆನ್ಸ್ ನೋಡಿಕೊಂಡು ಹಾಕೋಬೋದು ಸೊ ಇದಕ್ಕೆ ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಹಾಕಿ ಮಿಕ್ಸ್ ಮಾಡಿದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಮೇಥಿ ಕರಿ ರೆಡಿಯಾಗಿದೆ ಇದನ್ನು ನೀವು ರೋಟಿ ಚಪಾತಿ ಅಥವಾ ಅನ್ನದಲ್ಲೇ ಕೂಡ ಸರ್ವ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾದರೆ ಈ ರೆಸಿಪಿಯನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು